ನೋಡೋದ್ ಬೇಡ, ಬರೀ ನಿಮ್ಮ ಕೈ ನೋಡಿದ್ರೆ ಸಾಕು, ಯಾವ್ದಾದ್ರೂ ಒಬ್ಬ ರಾಜ್ಕುಮಾರ್ ಹಾಗೇ ಕುದುರೆ ಮೇಲೆ ಬಂದು ಹಾರಿಸ್ಕೊಂಡು ಹೋಗ್ಬಿಡ್ತಾನೆ. ನಾನ್ ಅಪ್ಪನ್ ಬಿಟ್ಟು ಯಾರ ಜೊತೆನೂ ಹೋಗಲ್ಲ. ಯಾಕ್ ಗೊತ್ತಾ, ನಾನ್ ಹುಟ್ಟಿದ್ದು ಅಮ್ಮನ್ ಹೊಟ್ಟೆಲಲ್ಲ, ಅಪ್ಪನ್ ಹೊಟ್ಟೆಲಿ. ನಿನ್ ಕೈ ಮೆಹಂದಿ ನೋಡು ಎಷ್ಟು ಕೆಟ್ಟದಾಗಿದೆ, ನಂಗ್ ನೋಡು ಅಪ್ಪ ಎಷ್ಟ್ ಚೆನ್ನಾಗಿ ಹಾಕಿದ್ದಾರೆ. ಅಪ್ಪನ ಹೊಟ್ಟೆ ಹೊಟ್ಟಿರೋದು ನಾನು, ನೀನಲ್ಲ, ತಿಳ್ಕೊ. ಓಹೋ ಹೌದಮ್ಮ, ನೀವಿಬ್ರು ನನ್ನ ಹೋಟೆಲೇ ಹುಟ್ಟಿದ್ದು. ನಾರ್ಮಲ್ ಡೆಲಿವರಿ, ಜಗಳಾಡ್ಬಿಡಿ, ಸುಮ್ನಿರಿ. ಅಪ್ಪ ನಿಂಗೊಂದ್ ಕಂಪ್ಯೂಟರ್ ಕೊಡ್ಸ್ಬಿಟ್ರು, ನಿಂಗೊಂದ್ ಟಿವಿ ಕೊಡ್ಸ್ಬಿಟ್ರು ಅಂತ ಏನ್ ಚಮಚಾಗಿರಿ ಮಾಡ್ತೀರ? ಮಕ್ಳು ಯಾರಾದ್ರೂ ಅಪ್ಪನ ಹೋಟೆಲ್ ಹುಟ್ಟಾವಾ? ನಾನ್ ಮಾತ್ರ ಎಲ್ಲಾ ಮಕ್ಳು ಹೆಂಗ್ ಹುಟ್ಟಾವೋ ಹಂಗೆ ಹುಟ್ಟಿದ್ದು. ಅಪ್ಪ ನಂಗೂ ಮೆಹಂದಿ ಹಾಕು ಬಾ ಮಗಳೇ. ಎಳೆ ಮೇಲೆ ನಿಂಗ್ ಯಾಕೆ ಅಲಂಕಾರ? ನೀನೇನು ಅವ್ರ ತರ ಕಾಲೇಜ್ ಹೋಯ್ತಿಯಾ? ಇರ್ಲಿ ಬಿಡು ಕನಕ, ಅವಳು ನಮ್ಮ ಮಗಳು ತಾನೆ. ಊರ ಹಬ್ಬದಲ್ಲಿ ಮೆಹಂದಿ ಹಚ್ಕೊಂಡು ಒಂದ್ ಮೂರ್ಗಳಿಗೆ ಸಂತೋಷ ಪಡ್ಲಿ, ಬಾ ನಿನ್ಗೂ ಹಚ್ತೀನಿ ಬಾ. ಇದೊಂದ್ ಬಾಕಿ ಇದು ನಂದರೆ ಅಚ್ಚಿಯೋ ಕೈಗೆ ಎಂತ ಸುಂಗಾರ. ಏಯ್ ಎದೋಗೆ ಹೂ ಕಟ್ಟು. ತಪ್ಪೆ ಗಂಜ್ಲಾ ಬಳಿಯೋ ನಿಂದ್ ಯಾಕೆ ಇದಲ್ಲ? ಕಾಲ್ ತೆಗಿರಿ, ತೆಗಿರಿ ಕಾಲ್ನ. ಅಯ್ಯೋ ಅಯ್ಯೋ, ಆಶೀರ್ವಾದ ಮಾಡಿ ನೀವ್ ತಾನೆ ನನ್ನ ದೇವರು. ನಿಮ್ಗಂತೂ ಈ ಜನ್ಮದಲ್ಲಿ ಬುದ್ಧಿ ಬರಕಿಲ್ಲ. ಮಹಾಭಾರತದ ಕರ್ಣ, ಮಹಾಭಾರತದ ಕರ್ಣ ಸತ್ತು ಇಲ್ಲಿ ಮುಟ್ಟಿಯವನೇ. ಕಾಲ್ ತೆಗಿರಿ, ಇಲ್ಲೇ ನೀವೇ ಇಲ್ಲೇ. ತಾಯಿ ಮಾಯಮ್ಮ, ನನ್ ಗಂಡನ್ ಒಳ್ಳೆ ಬುದ್ಧಿ ಕೊಟ್ಟು ಕಾಪಾಡವ. ಏನ್ರಿ ನನ್ ಕೇಳಿದ್ ಸುದ್ದಿ ಇದ್ದಟ್ವಾ? ನೀವೊಬ್ಬರೇನ ಜಮೀನ್ದಾರರು? ಊರಲ್ಲೆಲ್ಲರೂ ಹೂ ಬೆಳಿತಾರೆ, ಎಲ್ರು ಕೊಡ್ಬೋದಾಗಿತ್ತಲ್ಲ. ಕೊಡ್ಬೇಕಾಗಿತ್ತು, ಕೊಡ್ಲಿಲ್ವೇ? ಅದಕ್ಕೆ ನಾನೇ ಸ್ವಲ್ಪ ಧಾರಾಳವಾಗಿ. ಮನೆಯಲ್ಲಿ ಬೆಳೆದ್ ಮೂರು ಹೆಣ್ಮಕ್ಳು, ಇನ್ನು ಮದ್ವೆ ಅಂತಿಲ್ಲ, ಸೋಮ್ನ ಅಂತಿಲ್ಲ. ಕೇಳ್ ಕೇಳ್ದವ್ರಿಗೆಲ್ಲ ಮಗ್ದು ಮಗ್ದು ಕೊಡ್ತೀರಲ್ಲ, ನಿಮ್ ತಾವೇನ ಅಕ್ಸೆ ಪಾತ್ರೆ ಆಯ್ತಾ? ಯಾಕೆ ಯೋಚನೆ ಮಾಡ್ತೀಯ ಕನಕ? ಗ್ರಾಮ ದೇವತೆ ಮಾಯಮ್ಮ ಖಂಡಿತ ನಮ್ಮನ್ನು ಕಾಪಾಡ್ತಾಳೆ. ಏನ್ ಕಾಪಾಡ್ತಾಳೋ ಏನೋ, ಅಂದಾನಿಗ್ ಸಾಲ ಕೊಟ್ಟು ಹತ್ತು ವರ್ಷ ಆಯ್ತು, ಅಸಲು ಇಲ್ಲ ಬಡ್ಡಿನೂ ಇಲ್ಲ. ಅದೊಂದು. ಆ ಸಣ್ಣ ತಿಮ್ಮ ಸಾಲ ಕೊಟ್ರಿ ಅವನ್ ಸತ್ತೆ ಹೋದ. ಅದೆರಡು. ಆ ಪುಟ್ಟಾಚಾರಿಗ್ ಸಾಲ ಕೊಟ್ರಿ ಅವನ್ ಎಪ್ಪೆ ಹಿಡಿಸಿ ಊರೇ ಬಿಟ್ಟೋದ. ಅದು ಮೂರು. ಇನ್ಮೇಲೆ ನೀವು ಯಾವನ್ಗಾದ್ರೂ ಒಂದ್ ರೂಪಾಯಿ ಸಾಲ ಕೊಟ್ಟಿದ್ ಗೊತ್ತಾದ್ರೆ ಅಷ್ಟೇ. ಯಾರ್ಲಾದು ಇದು? ನಾಲ್ಕು. ಏನ್ಲ ವಾಟ್ ಇಸ್ ದೇವಸ್ಥಾನ ರೂಪೀಸ್ ಬೇಕಾಗಿತ್ತು ಕಣಕ. ಒಳಗವ್ರ ಫ್ಲೋರ್ ಮ್ಯಾನ್? ಫ್ಲವರ್ ಮ್ಯಾನ್? ಅದೇ ಕಣ, ಎಂ ಟಿ ಹಂಡ್ರೆಡ್ ಹೋಗಕ್ಕಾಯ್ತದೆ, ತತ್ತಾ ಇಲ್ಲಿ ಹಂಡ್ರೆಡ್ ರುಪೀಸ್. ಏನ್ ಹಂಗಂದ್ರೆ ವಿಲೇಜ್ ಗುಗ್ಗು ಅಕ್ಕ ನಿಮ್ಮ ಹಸ್ಬೆಂಡ್ ಅದೇ ಫ್ಲವರ್ ಮ್ಯಾನ್, ಅವ್ರ ಪರ್ಮನೆಂಟ್ ಫೈನಾನ್ಸರ್ ಗೊತ್ತಾ? ನೆಟ್ಗೆ ಕನ್ನಡದಲ್ಲಿ ಮಾತಾಡ್ತೀಯೋ ಪರ್ಕೆ? ಏನ್ ಬೇಕು? ಯು ಡೋಂಟ್ ನೋ ಇಂಗ್ಲಿಷ್? ಹೂವರ್ ಲೇಡಿ ಲೇ ವಾಟಿಸೆ. ನಿಮ್ ಹೂವಣ್ಣ ನಿಮ್ಗೆ ಎಷ್ಟು ಸಲ ಕಟ್ಟವ್ರೆ ಒಸಿ ಹೇಳ್ತೀಯ? ಮೂರ್ ಸಾವಿರ ಅಣಗ. ಮೂರ್ ಸಾವಿರನ? ಯಾವತ್ತು? ಕಾಳ್ ಮಾವಂಗ ಆರ್ ಸಾವಿರ ಕೊಟ್ಟಿದ್ರಲ್ಲ ಅವತ್ತು. ಕಾಳ್ ಮಾವಂಗೆ ಆರ್ ಸಾವಿರನ? ಯಾಕೆ ಇನ್ ಯಾಕಾಗ? ಹಳೇದು ನಾಲ್ಕು ಸಾವಿರ ಲೋನ್ ತೀರ್ಸಕ್ಕೆ ಹೊಸ ಲೋನು ಅಷ್ಟೇಯಾ? ನನಗೆ ಸೈಕಲ್ ಕೊಡ್ಸಿದ್ ಯಾರು ಹೇಳು ನೋಡ? ನೀನೇ ಹೇಳು. ಕಮ್ಮಕ ಕಮ್ಮಕ ಅಕ್ಕ, ನಮ್ಮ ಹೂವಣ್ಣ ನನಗೆ ಕೊಟ್ಟಿರೋ ಬರ್ತ್ಡೇ ಗಿಫ್ಟ್, ನಾನು ಕುಡ್ದು ಚರಂಡಿಲ್ ಬೆಳ್ದೇ ಇರ್ಲಿ ಅಂತ ಇದ್ರ ಮೇಲೆ ಕೂತ್ಕೊಂಡ್ರೆ ಸಾಕು, ಹಂಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಮನೆ ಕರ್ಕೊಂಡೋಗ್ ಬಿಟ್ಬಿಡ್ತದೆ ಗೊತ್ತಾ? ಅಕ್ಕ ಸೈಕಲ್ ಮೇಲೆ ಏನ್ ಬರ್ತೀನಿ ನೋಡು ನೋಡ. ಹೆಂಗೆ ನನ್ ಗಂಡನ ನನ್ ಗಂಡನ ಇರ್ಕಂತಿದ್ದೀರಾ? ತಿನ್ನಕ್ಕಿಲ್ಲ, ಕುಡಿತೀನಿ. ಮೈಗಳ್ ಮುದೇವಿ, ಮೈಗಳ್ ಮುದೇವಿ. ಊರ್ ಸುತ್ತ ಜಮೀನ್ ಇದ್ರು ಕಂಡೋರ್ ದುಡ್ಡಲ್ಲಿ ಮೂಗಂಡ್ಗ ಕುಟ್ಕೊಂಡು ಬಾಳೆ ಮಾಡ್ತೀಯಾ? ಬಾಳೆ ಮಾಡ್ತೀಯಾ? ನಿನ್ ಜನ್ಮಕ್ ನಾಚಿಕೆ ಆಗ್ಬೇಕು. ಇನ್ನೊಂದ್ಸಾರಿ ಇಲ್ಲಿ ಬಾ, ಕಾಲ್ ಮುರಿತೀನಿ. ತಪ್ಪು ನಿಂದಲ್ಲ, ಇದಾರಲ್ಲ ಮನೆಗ್ ಮಾರಿ ಪರರ್ ಕುಪ್ಕಾರಿ. ಹೋಗು ಹೋಗು, ಎಲ್ಲೋಗ್ತೀಯ? ಸಿಕ್ಕೇ ಸಿಕ್ತೀಯ, ಮಾಡ್ತೀನಿ ನಿನ್ಗೆ. ಆ ಸೈಕಲ್ ನ ನಾನು ಕಿತ್ತಳ್ತಿದ್ರೆ ನಾನ್ ಕಂತಾನೆ ಇಲ್ಲ. ಅಯ್ಯೋ 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 ಅಯ್ಯೋಯ್ಯೋಯ್ಯೋ, ನನ್ ಮನೆಯೆಲ್ಲ ಹಾಳಾಗೋಯ್ತು, ಯಕ್ಕುಟ್ಟೋಯ್ತು. ಊರ್ಗೆಲ್ಲ ಸಾಲ ಕೊಡೋಕಾಯ್ತದೆ, ಆದ್ರೆ ನಾನ್ ಕೇಳಿದ್ರೆ ಮಾತ್ರ ತರೋದು? ಗೋಣಿ ಚೀಲ ತರ ಇರೋ ಕಳ್ಳಿ ಮಾರ್ಕ್ ಶಾಲೆ. ಕನಕ ಕನಕ, ಹೋಗಿ ಹೋಗಿ ಒಬ್ಬ ಕುಡ್ಕನ್ ಮಾತ ನಂಬ್ತಿಯಲ್ಲ, ಅವನ್ ಹೇಳೋದೆಲ್ಲ ಬರೀ ಸುಳ್ಳು ನೋಡು.
ಮಾಯಮ್ಮನ ಹಬ್ಬಕ್ಕೆ, ಈ ಸಲ ಮಾಯಮ್ಮನ ಹಬ್ಬಕ್ಕೆ ನಾನು ನಿನ್ಗೊಂದು ಸೀರೆ ಕೊಡಿಸ್ತೀನಿ. ಆ ಸೀರೆನ ಈ ಹೂವೇನ ಹೆಂಡತಿ ಉಟ್ಕೊಂಡ್ರೆ ಊರಿನ ಜನಗಳೆಲ್ಲ ಅದು ನೋಡಿ ದಂಗಾಗೋಗ್ಬಿಡ್ಬೇಕು. ಹಾಗಿರ್ಬೇಕು ಆ ಸೀರೆ. ಹೋಗು ಹೋಗು ಹಬ್ಬಕ್ಕೆ ತಯಾರಿ ಮಾಡ್ಕೋ.